नमस्कार वीक्षकरे निम्म नेच्चिन नेर मातु कार्यक्रम के स्वागत नानु एल प्रकाश नागमंगल ई वारद नम्म अतिथि युवा नट निखिल गौड निखिल कार्यक्रम के स्वागत नमस्कार सर थैंक यू निम्मन्न माजी प्रधानियवर मोम्मग अथवा माजी मुख्यमंत्री मग अथवा चित्रनट निखिल ಯಾವದರಲ್ಲಿ ಏನು ಕರೆದ್ರೆ ನಿಮಗೆ ಸಮಾಧಾನ ಆಗುತ್ತೆ ಕೇವಲ ನಿಖಿಲ್ ಅಂತ ಕರೆದ್ರು ಸಂತೋಷನೇ ಸರ್ ನನಗೆ ಅಂದ್ರೆ ಬಾರಿ ಎಮ್ಮೆ ಆಗುತ್ತೆ ನಮ್ಮ ತಾತನವರು ನಮ್ಮ ಅಮ್ಮಗ ಆಗಿಬಿಟ್ಟಿರೋದಕ್ಕೆ ಯಾವುದೋ ಜನ್ಮದ ಪುಣ್ಯ ಅನ್ಸುತ್ತೆ ನಮ್ಮ ಆ ತರ ತಂದೆ ಪಡೆದಿರೋದಕ್ಕೆ ಬಟ್ ಯು ಕ್ಯಾನ್ ಕಾಲ್ ಮೀ ವಾಟ್ ಎವರ್ ಯು ವಾಂಟ್ ಸರ್ ಚಿತ್ರರಂಗ ನಿಮಗೆ ಆದ್ಯತೆ ಆಗಿತ್ತಾ ಅಥವಾ ಆಯ್ಕೆ ಆಗಿತ್ತಾ ಅದು ನಿಮ್ಮನ್ನ ಸೇಳ್ಕೊಳ್ಳಕ್ಕೆ ಏನು ಕಾರಣ ನಿಖಿಲ್ ಸರ್ ಚಿತ್ರರಂಗ ಅಂದ್ರೆ ಇಂಟರೆಸ್ಟಿಂಗ್ ಕ್ವೆಶ್ಚನ್ ಸರ್ ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆಯವರೇನು ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಲೈನ್ ನಲ್ಲಿದ್ರು ಆ ಟೈಮ್ ಇಂದನು ಅವರ ಜೊತೆ ನಾನು ಪ್ರೀಮಿಯರ್ ಮೂವೀಸ್ ಅದು ಇದು ನೋಡ್ತಾ ನನಗೆ ಒಂದತರ ಚಿತ್ರರಂಗದ ಮೇಲೆ ಒಲವು ಜಾಸ್ತಿ ಆಯ್ತು ಬಟ್ ಯಾವತ್ತೂ ನಾನು ಆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಖಂಡಿತವಾಗ್ಲೂ ಇಲ್ಲ ಯಾಕೆಂದ್ರೆ ನಾನು ಯಾವತ್ತೂ ನನ್ನ ಲೈಫ್ನ ಪ್ಲಾನ್ ಮಾಡ್ಕೊಂಡು ಬಂದವನಲ್ಲ ಬಟ್ ಆ ಮೂಮೆಂಟ್ ಗೆ ನನಗೆ ಏನು ಕರೆಕ್ಟ್ ಅನ್ಸುತ್ತೆ ಏನು ಡಿಸಿಷನ್ ನಾನು ತಗೊಳ್ಳಬೇಕು ಅಂತ ಅನ್ಸುತ್ತೆ ಅದಕ್ಕೆ ಹೋಗ್ತೀನಿ ಬಟ್ ಒಂದು ಸಲಿ ನಾನು ಏನಾದರೂ ಒಂದು ಡಿಸಿಷನ್ ತಗೊಂಡ್ರೆ ಐ ವಿಲ್ ಮೇಕ್ ಶೂರ್ ಐ ವಿಲ್ ಸ್ಟಿಕ್ ಆನ್ ಟು ಇಟ್ ಅಲ್ಲ ನಿಮಗೆ ಯಾವ ಸಂದರ್ಭದಲ್ಲಿ ನೀವು ನಾನು ನಟ ಆಗಬೇಕು ಸರ್ ನನಗೆ ಅದರಲ್ಲಿ ಒಂದು ಪ್ಯಾಷನ್ ಅಂತ ಅನ್ನಿಸ್ತಾ ಇದೆ ಅದು ಸರ್ ಕಳೆದ ಒಂದು 10 ವರ್ಷದಿಂದಾನು ನಮ್ಮ ಫಾದರ್ಗೆ ನಾನು ಚಿತ್ರನಟ ಆಗಬೇಕು ಅನ್ನೋದು ಭಾರಿ ಆಸೆ ಇತ್ತು ಚಿಕ್ಕ ವಯಸ್ಸಿಂದಾನು ನನಗೆ ಹೇಳ್ತಾನೆ ಬಂದರು ಬಟ್ ನಾನೆಂಥ ಮನುಷ್ಯ ಅಂದರೆ ಎಲ್ಲಿವರೆಗೂ ನನಗೆ ಅನ್ಸೋದಿಲ್ಲ ನಾನೇನಾದರೂ ಮಾಡಬೇಕು ಅಂತ ಅಲ್ಲಿವರೆಗೂ ನಾನು ಯಾವುದೇ ನಿರ್ಧಾರ ತಗೊಳ್ಳೋದಿಲ್ಲ ಯಾಕೆಂದರೆ ನಾನು ಯಾರ್ದು ಮಾತು ಕೇಳಿ ಅಂದರೆ ದೊಡ್ಡವ್ರ ಮಾತು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ತೀನಿ ನಾನು ಒಳ್ಳೆ ರೀತಿಯಲ್ಲಿ ಬಟ್ ಒಂದಷ್ಟು ವಿಷಯಗಳಲ್ಲಿ ಅಂದರೆ ಈ ಥರ ಒಂದಷ್ಟು ಸೀರಿಯಸ್ ಅಂದರೆ ದಿಸ್ ಇಸ್ ಲೈಕ್ ಎ ಸೀರಿಯಸ್ ಪ್ರೊಫೆಷನ್ ಅಂದರೆ ಯಾರೋ ನನಗೆ ಏನೋ ಮಾಡಬೇಕು ಅಂದ ತಕ್ಷಣ ನಾನು ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಆಸಕ್ತಿ ಇದ್ದಿ ನನಗೆ ಸ್ವಇಚ್ಛೆ ಇದ್ದಾಗಲೇ ನಾನು ಮಾಡೋಕ್ಕಾಗೋದು ಸೊ ನನಗೆ ಒಂದು ವರ್ಷದ ಹಿಂದೆ ನಮ್ಮ ಫಾದರ್ಗೆ ನಾನು ಬಂದು ಇಲ್ಲ ನಾನು ನಿನ್ನ ಚಿತ್ರನಟ ಆಗಬೇಕು ಅಂತ ನನಗೆ ಅನಿಸಿದೆ ಮನಸ್ಸಿಗೆ ಅಂತ ಆದಾಗ ನಮ್ಮ ತಂದೆಯವರಿಗೂ ಸಂತೋಷ ಆಯಿತು ಆ ನಂತರ ಐ ಸ್ಟಾರ್ಟೆಡ್ ವರ್ಕಿಂಗ್ ಫ್ರಮ್ ಪಾಸ್ಟ್ 1 ಇಯರ್ ಸರ್ ನಿಖಿಲ್ ಹೇಳಿ ಕೇಳಿ ನಿಮ್ಮದು ರಾಜಕೀಯ ಹಿನ್ನೆಲೆ ಇರೋ ಕುಟುಂಬ ಸರ್ ನೀವು ಬಹಳ ಹತ್ರದಿಂದ ರಾಜಕಾರಣದ ಎಲ್ಲ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೆದಿರೋ ಕಳೆದ ಒಂದೂವರೆ ಎರಡು ದಶಕದಲ್ಲಿ ನಡೆದಿರೋ ಎಲ್ಲ ಬೆಳವಣಿಗೆಗಳಿಗೆ ನಿಮ್ಮನ್ನೇ ಕೇಂದ್ರ ಸ್ಥಾನ ಒಂದು ರೀತಿ ಅದನ್ನು ನೋಡಿ ಬೆಳೆದವರು ಎಲ್ಲೋ ಒಂದು ಕಡೆ ವಿಪರೀತವಾದ ರಾಜಕಾರಣದ ಚಟುವಟಿಕೆಗಳು ಕೂಡ ನಡೀತಾ ಇದ್ವು ಅದರಿಂದ ಏನಾರು ನಿಮ್ಗೆ ರೋಸತ್ತೋಗಿ ಬೇಡಪ್ಪ ರಾಜಕಾರಣ ನನಗೆ ನಾನು ಚಿತ್ರರಂಗಕ್ಕೆ ಹೋಗೋಣ ಆ ಥರದ್ದೇನಾರು ಅನಿಸಿತ್ತಾ ನಿಮ್ಗೆ ಇಲ್ಲ ಸರ್ ನನಗೆ ನಿಜ ಹೇಳಬೇಕು ಅಂದರೆ ತಮಗೆ ಗೊತ್ತಿದ್ದಂಗೆ ನಾನು ಯಾವತ್ತೂ ಜಾಸ್ತಿ ನನ್ನ ಪ್ರಕಾರ ನನಗೆ ಯಾವತ್ತೂ ಜಾಸ್ತಿ ರಾಜಕಾರಣದ ಮೇಲೆ ಒಲವು ಇರಲಿಲ್ಲ ನಮ್ಮ ತಂದೆಯವರು ಜನರಲ್ ಎಲೆಕ್ಷನ್ ಟೈಮ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನೀ ಸಲ ನಿಂತರು ಅವ್ರ ಪಾಪ ಓಡಾಡೋಕ್ಕಾಗದೇ ಇದ್ದ ಕಾರಣದಿಂದ ನಾನು ಅವ್ರಿಗೋಸ್ಕರ ಹೋಗಿ ಓಡಾಡಿದೆ ಅದೇ ರೀತಿ ಮಂಡ್ಯಾಗೆ ಹೋದೆ ಒಂದು ಎರಡು ಮೂರು ಕಡೆ ಓಡಾಡಿದೆ ಯಾಕೆಂದರೆ ಪಾರ್ಟಿ ವರ್ಕರ್ಸ್ ಎಲ್ಲ ಕೇಳ್ಕೊಂಡ್ರು ಅವ್ರಿಗೋಸ್ಕರ ಹೋಗಿ ಬಂದೆ ಬಿಟ್ಟರೆ ನನಗೇನು ರಾಜಕೀಯ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಏನಿಲ್ಲ ಅಂತ ಅನಿಸುತ್ತೆ ನನಗೆ ಜೀವನದಲ್ಲಿ ಈಗ ಮತ್ತೆ ತಾವು ರಾಜಕಾರಣದತ್ತ ಮುಖ ಮಾಡಬಾರ್ದು ಅಂತ ಏನಾದ್ರು ನಿರ್ಧಾರ ಮಾಡಿದ್ದೀರಾ ಗೊತ್ತಿಲ್ಲ ಸರ್ ಜೀವನ ಯಾವ ಕಡೆ ಕರ್ಕೊಂಡೋಗುತ್ತೆ ಅಂತ ಆದರೆ ಸದ್ಯಕ್ಕಂತೂ ನನಗೆ ಕೇವಲ ನನ್ನ ಚಿತ್ರನಟ ಆಗಬೇಕು ಜಾಗ್ವಾರ್ ಮೂವಿ ಅಷ್ಟೇ ನಾನು ಯೋಚನೆ ಮಾಡ್ತಾ ಇರೋದು ನಥಿಂಗ್ ಎಲ್ಸ್ ನಿಮಗೆ ಈ ನಟನೆ ಅನ್ನೋದು ಒಂದು ಪ್ಯಾಷನ್ ಅಂತ ತಾವು ಹೇಳ್ಕೊಳ್ತಾ ಇದ್ದೀರಿ ಹಾಂ ಸರ್ ಹಾಗಿದ್ರೆ ನೀವು ಭಾಳ ದೊಡ್ಡ ಮಟ್ಟದಲ್ಲೇ ಎಂಟ್ರಿಯನ್ನು ಮಾಡ್ಬೋದಾಗಿತ್ತು ಅಂತ ಬಾಲಿವುಡ್ಡಿಂದನೇ ನಿಮಗೆ ಹಣ ಸಂಪರ್ಕ ಎರಡೂ ಇತ್ತು ನಿಖಿಲ್ ಅಲ್ಲಿಂದನೇ ಎಂಟ್ರಿ ಮಾಡ್ಬೋದಿತ್ತಲ್ವಾ ಸರ್ ನನಗೆ ಯಾವಾಗಲೂ ಏನಂದರೆ ಒಂದು ಮನಸ್ಸಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು ನಮ್ಮ ಕನ್ನಡ ಚಿತ್ರರಂಗ ಮೇಲೆ ಹೋಗಬೇಕು ಅನ್ನೋದು ಭಾರಿ ಆಸೆ ನನಗೆ ಯಾಕೆಂದರೆ ಬಾಲಿವುಡ್ ನಮ್ಮದಲ್ಲ ಸರ್ ಕರ್ನಾಟಕ ನಮ್ಮದು ನಮ್ಮ ತಾತನವ್ರಿಗೆ ಏನೋ ಒಂದು 60 ವರ್ಷದಿಂದ ನಮ್ಮ ತಾತನವ್ರಿಗೆ ನಮ್ಮ ತಂದೆಯವ್ರಿಗೆ ಪ್ರೀತಿ ವಿಶ್ವಾಸ ಕೊಟ್ಕೊಂಡು ಬಂದು ಇಲ್ಲಿವರೆಗೂ ಬೆಳೆಸಿದ್ದಾರೆ ಜನ ಬಹುಶಃ ನಮ್ಮ ಕರ್ತವ್ಯ ಇದು ನಮ್ಮ ಒಂದು ಡ್ಯೂಟಿ ಇದು ನಮ್ಮ ಚಿತ್ರರಂಗ ಅಂದರೆ ನಮ್ಮ ತಂದೆಯವ್ರಿಗೆ ಚಿಕ್ಕಂದಿನಿಂದ ತುಂಬ ಆಸೆ ಅಂದರೆ ಆಲ್ಮೋಸ್ಟ್ ಅವ್ರ ಕಾಲೇಜ್ ಡೇಸಿಂದನೂ ಅವರು ಚಿತ್ರಗಳು ತಕ್ಕೊಳ್ತಾ ಬಂದಿದ್ದಾರೆ ಅಂದರೆ ಚಿತ್ರಗಳು ಜಾಸ್ತಿ ತೆಗೀಲಿಕ್ಕಾಗಿಲ್ಲ ಅವ್ರಿಗೆ ಅಂದರೆ ನನಗೆ ಒಂದು ಎಕ್ಸಾಂಪಲ್ ನಮ್ಮ ತಂದೆಯವ್ರು ಚಿಕ್ಕ ವಯಸ್ಸಲ್ಲಿ ನನಗೆ ಹೇಳಿದರು ನೇತ್ರ ಪಲ್ಲವಿ ಅಂತ ಯಾವುದೋ ಒಂದು ನಮ್ಮ ತಂದೆಯವರು ಅಟೆಂಪ್ಟ್ ಮಾಡಿದರು ಕಾಲೇಜಲ್ಲಿದ್ದಾಗ ಅಂದರೆ ತುಂಬ ಪ್ಯಾಷನ್ ಅವ್ರಿಗೆ ಸೊ ಹಂಗಾಗಿ ಎನಿವೇ ನಾನು ಡೈವರ್ಟ್ ಆಗ್ತಾ ಇದ್ದೀನಿ ಅನ್ಸ ಸಬ್ಜೆಕ್ಟ್ ಸೊ ಎನಿವೇ ಸರ್ ಅಂದರೆ ನನಗೆ ನನ್ನ ಚಿತ್ರರಂಗ ಬೆಳಿಬೇಕು ಅಂದರೆ ನಮ್ಮ ಕನ್ನಡ ಬೆಳಿಬೇಕು ಅನ್ನೋದು ನನ್ನ ಆಸೆ ಸರ್ ನನಗೆ ಬಾಲಿವುಡ್ ಮೇಲೆ ನಿಜವಾಗ್ಲೂ ಒಲವಿದೆ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ನಿಖಿಲ್ ಅಂದರೆ ಎಸ್ ಎಲ್ಲ ಇವತ್ತು ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ಹೇಳೋ ಮಾತು ನಮ್ಮ ಕನ್ನಡ ಭಾಳ ಸಣ್ಣ ಮಾರ್ಕೆಟ್ ಇರುವಂತಹ ಸಣ್ಣ ವ್ಯಾಪಾರ ವ್ಯವಹಾರ ವಹಿವಾಟು ನಡೆಸುವಂಥ ಪ್ರದೇಶ ಆಗಿದೆ ಆದರೆ ನಾವು ಬೇರೆ ಭಾಷೆಗಳ ಮೇಲೆ ಕಾಂಪೀಟ್ ಮಾಡೋಕೆ ಆಗ್ತಾ ಇಲ್ಲ ಒಂದು ಕಡೆ ಹಂಗಾಗಿ ನಾವು ಭಾಳ ದೊಡ್ಡ ಮೊತ್ತದ ಹಣವನ್ನು ತೊಡಗಿಸಿ ಅದ್ಭುತ ಅನ್ನೋ ರೀತಿ ಬೇರೆಯವ್ರು ಮಾಡ್ತಾರಲ್ಲ ಅಂಥ ಚಿತ್ರಗಳನ್ನ ಮಾಡಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನ ಬಹಳಷ್ಟು ಮಂದಿ ಹೇಳ್ತಾರೆ ಇಂಥ ಇದರಲ್ಲಿ ತಾವು ಭಾಳ ದೊಡ್ಡ ಬಜೆಟ್ ಅನ್ನೋ ಚಿತ್ರವನ್ನು ಭಾಳ ಮಹತ್ವಾಕಾಂಕ್ಷೆ ಇಟ್ಕೊಂಡು ಮಾಡ್ತಾ ಇದ್ದೀರಿ ಅಲ್ಲ ನಿಜ ಸರ್ ಅದು ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಬಂದು ಬಹುಶಃ ನನಗೆ ಗೊತ್ತಿದ್ದಂಗೆ ನಾನು ತಿಳ್ಕೊಂಡಿದ್ದಂಗೆ ಅರೌಂಡ್ ಒಂದು 300 ಸ್ಕ್ರೀನ್ಸ್ ಇರ್ಬೋದು ಸರ್
ಅದೇ ನೀವು ತೆಲುಗು ಕೂಡ ಮಾಡ್ತಾ ಇದೀನಿ ನಾನು ತೆಲುಗಲ್ಲಿ ಅರೌಂಡ್ 1200 ಸ್ಕ್ರೀನ್ಸ್ ಇದೆ ಅಂದರೆ ಅಲ್ಲಿ ಪಾಪ್ಯುಲೇಷನ್ 16-17 ಕೋಟಿ ಇದೆ ಇಲ್ಲಿದು 6-6.5 ಕೋಟಿ ಇದೆ ಸರ್ ಸೊ ಅಕಾರ್ಡಿಂಗ್ಲಿ ತಾವು ಹೇಳಿದ ಕರೆಕ್ಟು ನಮ್ಮದು ಸ್ಮಾಲ್ ಮಾರ್ಕೆಟ್ ನಾನು ಒಪ್ಕೋತೀನಿ ಆಮೇಲೆ ಕೇವಲ ಹಣ ದೊಡ್ಡ ಮಟ್ಟದಲ್ಲಿ ಹಾಕಿದ ತಕ್ಷಣ ಮೂವಿ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನಾನು ನಂಬಲ್ಲ ಖಂಡಿತವಾಗ್ಲೂ ಇವಾಗ ನಿಮಗೆ ಗೊತ್ತಿದ್ದಂಗೆ ರಂಗಿ ತರಂಗ ಮತ್ತು ಇನ್ನೊಂದು ಮೂವಿ ಯಾವುದು ಆಸ್ಕರ್ಗೆ ಹೋಗಿದೆ ಸರ್ ವಿ ಹ್ಯಾವ್ ಟು ಬಿ ವೆರಿ ಪ್ರೌಡ್ ಆಫ್ ಇಟ್ ಆಸ್ ಎ ಕನ್ನಡಿಗ ಹಾ ಸರ್ ಸೊ ಹಂಗಾಗಿ ಇಟ್ಸ್ ನಾಟ್ ಜಸ್ಟ್ ದುಡ್ಡು ಹಾಕ್ತೀವಿ ಅಂದ ತಕ್ಷಣ ನಾವು ಜನ ಇಂಪ್ರೆಸ್ ಆಗ್ಬಿಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಭ್ರಮೆ ಸರ್ ಇಟ್ ಈಸ್ ಆಲ್ ಅಬೌಟ್ ಸ್ಟೋರಿ ಸರ್ ಸ್ಟೋರಿ ಇಸ್ ದ ಹೀರೋ ನನ್ನ ಪ್ರಕಾರ ಅಂದ್ರೆ ಜಾಗ್ವಾರ್ ಚಿತ್ರವನ್ನ ತಾವು ಬಹಳ ಕಥೆಯನ್ನು ಇಟ್ಕೊಂಡೇ ಖಂಡಿತವಾಗ್ಲೂ ಸರ್ ಖಂಡಿತವಾಗ್ಲೂ ನಮ್ದು ಯಾವುದೋ ಜನ ಪುಣ್ಯ ಅನ್ಸುತ್ತೆ ಯಾಕೆಂದ್ರೆ ನಮ್ಮ ವಿಜೇಂದ್ರ ಪ್ರಸಾದ್ ಸರ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜಮೌಳಿ ಅವ್ರ ಫಾದರು ಏನೊಂದು ಬಜರಂಗಿ ಬಾಯಿಜಾನ್ ನೀವು ಬಾಲಿವುಡ್ ಹೀಗೆ ಹೇಳ್ತಾ ಇದ್ರಿ ಸೊ ಅದಕ್ಕೂ ಕೂಡ ಕತೆ ಕೊಟ್ಟವರು ಅವರು ಇವತ್ತು ನಮ್ಮ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಯಾಕೆಂದ್ರೆ ಒಂದಿನ ನಮ್ಮ ಮನೆಗೆ ಬಂದು ಅವರು ನಮ್ಮ ತಂದೆ ಅವ್ರ ಹತ್ರ ಒಂದು ಮಾತು ಹೇಳಿದರು ಅಂದರೆ ನಿಮ್ಮ ಮಗನ ಜವಾಬ್ದಾರಿ ಫಿಲಮ್ ಲ್ಯಾಂಡ್ನ ಜವಾಬ್ದಾರಿ ನನ್ನ ಮೇಲೆ ಬಿಟ್ಬಿಡಿ ನೀವು ರಾಜಕೀಯ ನೋಡ್ಕೊಳ್ಳಿ ನಿಮ್ಮ ಮಗ ನನ್ನ ಮಗ ಇದ್ದಂಗೆ ಅಂತ ಇವತ್ತಿಗೂ ನನ್ನನ್ನು ಅದೇ ಥರ ಟ್ರೀಟ್ ಮಾಡ್ತಾರೆ ಐ ಆಮ್ ರಿಯಲಿ ಅಪ್ರಿಷಿಯೇಟ್ ಸರ್ ಆ್ಯಕ್ಚುಲಿ ಇದೊಂದು ಮಗ ಅವರು ನಿಮಗಾಗೇ ಕತೆ ಮಾಡಿದ್ದ ಅಥವಾ ಅವ್ರ ಹತ್ರ ಇದ್ದಿದ್ದ ಕಥೆಯನ್ನು ಕೇಳಿ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ದ ಇಲ್ಲ ಸರ್ ನನಗೋಸ್ಕರನೇ ಮಾಡಿದ್ದು ಅವರು ಆ ಕಥೆನ ನನಗೋಸ್ಕರನೇ ಮಾಡಿದ್ರು ನಿಖಿಲ್ ನಿಮ್ಮ ಜೊತೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ನಾನು ಮಾತಾಡೋದಿದೆ ಈಗ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ ಈಗ ಒಂದು ಬ್ರೇಕ್ ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಿಖಿಲ್ ಇತ್ತೀಚೆಗೆ ರಾಜಕಾರಣಿಗಳ ಮಕ್ಕಳು ಚಿತ್ರರಂಗಕ್ಕೆ ಕಾಲಿಡೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನೀವು ಬರೋ ಮುಂಚೆ ಚಿತ್ರರಂಗಕ್ಕೆ ಕಾಲಿಡೋ ಮುಂಚೆ ನಿಮ್ಮದೇ ಪಕ್ಷದಲ್ಲಿರೋ ಚೆಲುವರಾಯಸ್ವಾಮಿ ಅವ್ರ ಮಗ ಆಮೇಲೆ ಎಚ್ ಎಂ ರೇವಣ್ಣ ಅವ್ರ ಮಗ ಅವರೆಲ್ಲರೂ ಏನಿದು ಟ್ರೆಂಡು ಈ ಥರ ರಾಜಕಾರಣಿಗಳ ಮಕ್ಕಳು ಚಿತ್ರರಂಗದ ಕಡೆ ವಲಸೆ ಬರ್ತಾ ಇರೋದು ನನಗೆ ಗೊತ್ತಿಲ್ಲ ಸರ್ ನನಗೆ ಬಹುಶಃ ಅವ್ರನ್ನೇ ಕೇಳಬೇಕನ್ಸುತ್ತೆ ಅದು ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ತಂದೆಯವರು ಕೇವಲ ರಾಜಕಾರಣಿ ಆಗಿರಲಿಲ್ಲ ಚಿಕ್ಕಂದಿಂದನೂ ಅವ್ರಿಗೆ ಚಿತ್ರರಂಗದ ಮೇಲೆ ಒಲ್ವಿತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಬಂದಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಸೊ ನನಗೆ ಅವಾಗಿಂದನೂ ಒಂದು ಇಂಟ್ರೆಸ್ಟು ಅಂದರೆ ನಾನು ಕಾಲೇಜ್ ಟೈಮಲ್ಲಿ ಕೂಡ ಹೇಳ್ಬಾರ್ದು ಯುವಕರು ತಪ್ಪು ತಿಳ್ಕೊತಾರೆ ಬಂಕ್ ಹಾಕಿ ಇದು ಫಿಲಮ್ ನೋಡೋಕೆ ಹೋಗೋದು ಅದು ಇದು ಎಲ್ಲ ಆ ಥರ ಜಾಸ್ತಿ ನಮ್ಮದು ಒಂದು ಸ್ವಲ್ಪ ಸೊ ಹಂಗಾಗಿ ನನಗೆ ಅವಾಗಿಂದನೂ ಒಲ್ವಿತ್ತು ಇವಾಗ ನಾನು ಅವ್ರ ಮೇಲೆ ಕಾಮೆಂಟ್ ಮಾಡೋಕ್ಕಾಗಲ್ಲ ಸರ್ ಪಾಪ ಅವ್ರ ಇಷ್ಟ ತಾಯಿಯವರಿಗೆ ಇದ್ರ ಬಗ್ಗೆ ಒಲ್ವಿತ್ತ ತಾವು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ ತಾಯಿಯವರು ಅಂದರೆ ತಮ್ಗೆ ಗೊತ್ತಿದ್ದಂಗೆ ಒಂದಷ್ಟು ಒಂದು 2-3 ವರ್ಷದ ಕಾಲ ನಾನು ಕಸ್ತೂರಿ ನೋಡ್ಕೊತಾ ಇದ್ದೆ ಆನಂತರ ನಮ್ಮ ತಾಯಿಯವರು ಯಾವತ್ತೂ ಹೋಗು ಅಂತಲೂ ಹೇಳಲಿಲ್ಲ ಹೋಗಬೇಡ ಅಂತಲೂ ಹೇಳಲಿಲ್ಲ ಅಂದರೆ ನಾನು ಏನೇ ಮಾಡಿದ್ರು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಪರ್ಫೆಕ್ಷನ್ ಏನೇ ಮಾಡಿದ್ರು ಒಂದು ಪರ್ಫೆಕ್ಷನ್ ಇರಲಿ ಯಾವುದು ಅರ್ಧಂಬರ್ಧ ಕೆಲಸ ಬೇಡ ಅನ್ನೋದಷ್ಟೇ ಅವ್ರದ್ದು ಯಾವಾಗಲೂ ನನಗೆ ಸರ್ ನಿಖಿಲ್ ನಾನು ಕೇಳ್ಪಟ್ಟಿದ್ದೀನಿ ಇನ್ನು ಕೆಲವೇ ದಿನಗಳಲ್ಲಿ ತಾವು ಗೃಹಸ್ಥಾಶ್ರಮಕ್ಕೆ ಕಾಲಿರಿಸ್ತಾ ಇದ್ದೀರಿ ಸರ್ ನಿಮ್ಮ ಮನೆಯೊಡತಿ ಆಗೋರಿಗೆ ತಾವು ಚಿತ್ರನಟ ಆಗಬೇಕು ಅನ್ನೋ ಇದಿತ್ತ ಅಥವಾ ನೀವು ಅವ್ರನ್ನ ಕನ್ವಿನ್ಸ್ ಮಾಡಿದ್ರಿ ಇಲ್ಲ ಖಂಡಿತವಾಗ್ಲೂ ಅವಳಿಗೆ ಶಾಕೆ ಅದು ಯಾಕೆಂದರೆ ನಾನು ಯಾವತ್ತು ಚಿತ್ರ ಆಗ್ತೀನಿ ಅಂತ ಅವಳ ಹತ್ರ ಯಾವತ್ತು ಡಿಸ್ಕಸ್ಸು ಮಾಡಿರಲಿಲ್ಲ ತಮ್ಗೆ ಆವಾಗಲೇ ಹೇಳ್ದಂಗೆ ನಾನು ಯಾವುದೋ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದವನಲ್ಲ ಲೈಫಲ್ಲಿ ಬಟ್ ಶೀಸ್ ಓಕೆ ಸರ್ ಶೀಸ್ ಹ್ಯಾಪಿ ವಿತ್ ಇಟ್ ಅಂದರೆ ನನ್ನ ಸಕ್ಸಸ್ನಲ್ಲಿ ಅವಳು ಒಂದು ಖುಷಿ ಕಾಣ್ತಾಳೆ ಸೊ ನಿಮ್ಮದು ಅರೇಂಜ್ ಮ್ಯಾರೇಜ ಲವ್ ಮ್ಯಾರೇಜ್ ಖಂಡಿತವಾಗ್ಲೂ ಲವ್ ಮ್ಯಾರೇಜ್ ಸರ್ ಬಿನ್ 12 ಇಯರ್ಸ್ ಸಿನ್ಸ್ ಅ ಕಾಲೇಜ್ ಡೇಸ್ ಅವ್ರು ನಿಮ್ಮ ಕಾಲೇಜ್ ಎಸ್ ಎಸ್ ಸರ್ ಎಸ್ ನಿಮ್ಮ ಅಜ್ಜಿ ಚೆನ್ನಮ್ಮನವರು ಹಾಂ ಸರ್ ತಾವು ರಾಜಕಾರಣದಲ್ಲಿ ಮುಂದುವರಿಬೇಕು ಚಿತ್ರರಂಗಕ್ಕಿಂತ ಹೆಚ್ಚು ರಾಜಕಾರಣದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಂತೆ ನಿಜನಾ ಮೊನ್ನೆ ಪೇಪರಲ್ಲಿ ಯಾವುದೋ ಬಂದಿತ್ತು ಅಂತ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ಅಲ್ಲ ನಾನು ಆ ರೀತಿ ಕೇಳ್ತಿದ್ದೆ ಅದಕ್ಕೆ ತಮ್ಮನ್ನೇ ನೇರವಾಗಿ ಕೇಳ್ತಾ ಇದ್ದೀನಿ ಪಾಪ ಅವರ ಆಸೆ ಇರಬೇಕು ಸರ್ ಬಹುಶಃ ಅಂದರೆ ನನ್ನ ತಮ್ಮ ಪ್ರಜ್ವಲ್ ಕೂಡ ವೆರಿ ಆಕ್ಟಿವ್ ಪೊಲಿಟಿಕ್ಸಲ್ಲಿ ಇದ್ದಾನೆ ಅಲ್ಲ ನೆಕ್ಸ್ಟ್ ಅದೇ ಪ್ರಶ್ನೆಗೆ ಬರ್ತಿದ್ದೆ ಸೊ ಹಂಗಾಗಿ ಬಹುಶಃ ನನ್ನ ಮಿಸ್ ಮಾಡ್ಕೊಳ್ಳಲ್ವೇ ನನ್ನ ತಮ್ಮ ಫುಲ್ಫಿಲ್ ಮಾಡ್ತಾನೆ ಅನ್ಸುತ್ತೆ ನನ್ನ ಜಾಗನ ಪ್ರಜ್ವಲ್ ರೇವಣ್ಣ ಮತ್ತೆ ನಿಮ್ಮ ನಡುವಿನ ರೇಸ್ ಅಂತಾನೆ ಕೆಲವರು ಎಲ್ಲ ಹೊರಗಡೆ ಮಾತು ಚಾಲ್ತಿ ಇಲ್ಲ ನಾನು ಪ್ರಶ್ನೆ ಮುಗಿಸ್ಬಿಡ್ತೀನಿ ಎಲ್ಲೋ ನೀವು ಒಂದ್ ಕಡೆ ಅವ್ರ ಸ್ಪೀಡ್ಗೆ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ ಅಂತ ಏನಾರು ಅನ್ನಿಸ್ತಾ ಅಯ್ಯೋ ದೇವರೇ ನನಗೇನು ಹೇಳಲಿ ಸರ್ ಇವಾಗ ಯಾಕೆಂದ್ರೆ ಅವನು ನನ್ನ ಸ್ವಂತ ತಮ್ಮ ಇದ್ದಂಗೆ ಸರ್ ಸಿ ಮೈಟ್ ಅಂದ್ರೆ ನಮ್ಮ ರೇವಣ್ಣ ಅವರು ದೊಡ್ಡಪ್ಪ ಅವರು ನನ್ನ ಕಸಿನ್ ಆಗಿರ್ಬೋದು ಬಟ್ ನಾನು ಅವನನ್ನು ನನ್ನ ಸ್ವಂತ ತಮ್ಮ ಥರ ನೋಡ್ತೀನಿ ಯಾಕೆಂದ್ರೆ ಯಾರೇ ಇರ್ಬೋದು ಒಂದು ಆಚೆ ಕಡೆ ಹೋಗಿ ಒಂದು ಜನಕ್ಕೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಸೊ ಹಂಗಾಗಿ ಅವ್ನು ಒಳ್ಳೇದು ಮಾಡಲಿ ಅವ್ನು ಒಳ್ಳೇದು ಬಯಸ್ತೀನಿ ಅವನು ಒಳ್ಳೇದಾಗಬೇಕು ಲೈಫಲ್ಲಿ ಹಂಗೆ ನಾನು ದಯವಿಟ್ಟು ಆ ಥರ ನನಗೆ ಗೊತ್ತಿಲ್ಲ ಅದು ಯಾಕೆ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂದರೆ ನಾನು ನೋಡ್ತಾ ಇರ್ತೀನಿ ಅವಾಗವಾಗ ಮೀಡಿಯಾನಲ್ಲಿ ಒಂಥರ ರೇಸ್ ಥರ ಇದು ಮಾಡ್ತಾರೆ ನನಗೆ ತುಂಬ ಹರ್ಟ್ ಆಗುತ್ತೆ ಮನಸ್ಸಿಗೆ ಅದಕ್ಕೆ ಅಟ್ಲೀಸ್ಟ್ ಹೋಗಲಿ ಹಂಗೇನಾದ್ರು ಇರೋದಿದ್ರೆ ನಾವು ಪ್ರಜ್ವಲ್ ಚೆನ್ನಾಗಿರಲಿ ರಾಜಕೀಯದಲ್ಲಿ ನಾನು ಹಂಗಾರೆ ಚಿತ್ರರಂಗಕ್ಕೆ ಬಂದುಬಿಡ್ತೀನಿ ಸಂತೋಷ ಅಲ್ವಾ ಸರ್ ಎಲ್ರಿಗೂ ಇವಾಗ ರೇಸ್ ಇರಲ್ಲ ಇವಾಗ ಹಂಗಾರೆ
ಅಲ್ಲ ಬೇರೆಯವರು ಯಾರಾದರೂ ಅಂದರೆ ಹಬ್ಬಿಸ್ತಾರಲ್ಲ ಅಂದರೆ ನನಗೂ ಅವನಿಗೂ ರೇಸು ಅನ್ನೋದು, ಇವಾಗ ರೇಸೇ ಇಲ್ಲ ಅನ್ನೋದ್ರೆ ನೀವು ಈ ಥರದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತೀರಿ ನೀವಿಬ್ರು? ಚಚೆ ಇಲ್ಲ ಸರ್, ಏನು ಈ ಥರ ವಿಚಾರ ಎಲ್ಲ ಚರ್ಚೆ ಮಾಡಲ್ಲ. ಅಂದರೆ ನಕ್ತೀವಿ ನಾವು ಯಾವಾಗಲೂ, ಅಂದರೆ ಏನಿದು, ಯಾವ ಥರ ಇದು, ಏನು ಕತೆ ಇದು, ಯಾಕೆ ಈ ಥರ ರೇಸ್ ಅಂತ ಕ್ರಿಯೇಟ್ ಮಾಡ್ತಾರೆ ಅಂತ. ನಿಮ್ಮಿಬ್ಬರ ನಡುವೆ ಆ ಥರದ್ದು ಯಾವುದೇ ಇಲ್ಲ ಸರ್, ಇಲ್ಲ ಸರ್. ಛೆ, ನಿಮ್ಮ ತಂದೆ ಕೂಡ ಆರಂಭದಲ್ಲಿ ಚಿತ್ರರಂಗದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದವರು. ಚನ್ನಂಬಿಕಾ ಮೂವೀಸ್ ಮೂಲಕ ಕೆಲವು ಚಿತ್ರಗಳ ನಿರ್ಮಾಣ ಕೂಡ ಮಾಡಿದ್ರು, ವಿತರಣೆ ಕೂಡ ಮಾಡಿದ್ರು, ನಿಮ್ಮದೇ ಆದಂತಹ ಒಂದು ಚಿತ್ರಮಂದಿರ ಕೂಡ ಇತ್ತು. ಎಲ್ಲೋ ಒಂದ್ ಕಡೆ ಒಂದ್ ಹಂತದಲ್ಲಿ ಅವರಿಗೆ ಒತ್ತಡ ಬಂದು ದೊಡ್ಡಪ್ಪನವ್ರು ನೋಡ್ಕೊಂತ ಇದ್ರು, ಆಮೇಲೆ ರಾಜಕಾರಣಕ್ಕೆ ಅವರು ಪ್ರವೇಶ ಪಡ್ಕೊಂಡ್ರು. ಒಂದ್ ವೇಳೆ ನಿಮ್ಗೆ ನಿಮ್ಮ ಚಿತ್ರ ನಟನೆಯ ಬದುಕಿನ ಮುಂದೆ ಎಲ್ಲೋ ಒಂದ್ ಕಡೆ ಒತ್ತಡ ಬಂದ್ರೆ ತಾವಾಗ ರಾಜಕಾರಣಕ್ಕೆ ಬರೋ ಸಾಧ್ಯತೆಗಳಿದಾವ? ಅವತ್ತಿನ ದಿನ ನೋಡಬೇಕಾಗುತ್ತೆ ಸರ್, ಅದು ಗೊತ್ತಿಲ್ಲ. ಇಟ್ ಇಸ್ ಟು ಅರ್ಲಿ ಟು ಟಾಕ್ ಅಬೌಟ್ ಇಟ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನಿಮ್ಮ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಜನಪ್ರತಿನಿಧಿಗಳಾಗಿದ್ದವರು, ಎಲ್ಲೋ ಒಂದು ಕಡೆ ಅವ್ರಿಗೆ ಟೈಮೇ ಸಿಗ್ತಾ ಇರಲಿಲ್ಲ ಅಂತ, ಇಡೀ ಜನಗಳನ್ನ ಭೇಟಿ ಮಾಡ್ತಕ್ಕಂಥದ್ದು, ಕ್ಷೇತ್ರದ ಪ್ರವಾಸ ಮಾಡ್ತಕ್ಕಂಥದ್ದು, ನೀವು ಹಾಗೆಲ್ಲ ನಿಮ್ಮ ತಂದೆ ತಾಯಿ ಇಬ್ಬರನ್ನು ಮಿಸ್ ಮಾಡ್ತಿದ್ದೆ ಅಂತ ಅನ್ನಿಸ್ತಿತ್ತಾ? ಸರ್ ಇಲ್ಲ, ಯಾಕೆಂದರೆ ನಂದು ನನ್ನ ತಂದೆದು ಯಾವ ರೀತಿ ಸಂಬಂಧ ಅಂತ ಹೇಳಿದ್ರೆ, ಅವರು ನೈಟ್ ಎಷ್ಟೊತ್ತಿಗೆ ಬರಲಿ ಅಂದರೆ ಮುಖ್ಯಮಂತ್ರಿ ಆಗಿದ್ದಾಗ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಅದಾದ ನಂತರನೂ ಇತ್ತೀಚೆಗೆ ಆಲ್ಮೋಸ್ಟ್ ಒಂದು 5-6 months ನಾನೇನು ಚಿತ್ರನಟ ಆಗ್ತೀನಿ ಅಂತ ಆದಮೇಲೆ ಸ್ವಲ್ಪ ನಮ್ಮ ತಂದೆಯವರು ನನಗೋಸ್ಕರ ಜಾಸ್ತಿ ಟೈಮ್ ಮಾಡ್ಕೊಂಡಿದ್ದಾರೆ, ಅಂದರೆ ಮೂವಿ ಸಲುವಾಗಿ. ಇಲ್ಲ ಅಂತ ಹೇಳಿದ್ರು ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ನೈಟ್ ಎಷ್ಟೊತ್ತಿಗೆ ಬರಲಿ, ನಾನು ಅವ್ರಿಗೆ ಮಾತಾಡಿನೇ ಮಲಗ್ತಾ ಇದ್ದಿದ್ದು. ಯಾವತ್ತಿಗೂ ನಮ್ಮ ರಿಲೇಷನ್ಶಿಪ್ ಆ ಥರನೇ ಇತ್ತು. ಯಾವತ್ತಿಗೂ ಏನು ನಮ್ಮ ತಂದೆಯವರು ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ, ನನಗೆ ಸಿಗ್ತಾ ಇರಲಿಲ್ಲ ಅನ್ನೋ ಬೇಜಾರು ಅವ್ರು ಯಾವತ್ತೂ ನನಗೆ ಇದು ಮಾಡಿಲ್ಲ. ಅದು ಇಟ್ ವಾಸ್ ಆಲ್ವೇಸ್ ವಿತ್ ಮಿ. ಆಮೇಲೆ ನಮ್ಮ ತಾಯಿಯವರು ನನಗೋಸ್ಕರನೇ ಬದುಕಿರೋದು, ಅಂದರೆ ಶಿ ಇಸ್ ಆಲ್ವೇಸ್ ಬೀನ್ ವಿತ್ ಮಿ ಆ ಥರ. ಸೊ ನಾನು ಯಾವತ್ತೂ ಆ ಥರ ಏನು ನಮ್ಮ ತಂದೆ ತಾಯಿನ ಏನು ಮಿಸ್ ಮಾಡ್ಕೊಂಡಿಲ್ಲ, ಅಂತ ಸಿಚುಯೇಷನ್ ಕ್ರಿಯೇಟ್ ಆಗಿಲ್ಲ. ಇಟ್ ಎ ವೆರಿ ನಾರ್ಮಲ್ ಲೈಫ್. ಅಂದರೆ ಬೇರೆ ಹೆಂಗೆ ಆ ಮಕ್ಕಳು ಅಪ್ಪ ಅಮ್ಮ ಜೊತೆ ಇರ್ತಾರೆ ಅದೇ ರೀತಿ ನಾನಿದ್ದೀನಿ. ನಾವು ಯಾವಾಗಲೂ ಟೈಮ್ ಕೊಡ್ತೀವಿ, ಇಲ್ಲಾಂದ್ರೆ ಫೋನಲ್ಲೂ ಮಾತಾಡ್ತಾ ಇರ್ತಾರೆ ನಮ್ಮ ತಂದೆಯವರು, ಏನು ಮಾಡ್ತಾ ಇದೀಯ ಮಗನ, ಏನಾಗ್ತದೆ ಅಂತ. ದೇವೇಗೌಡರು ಅಂದ ತಕ್ಷಣ ನಿಖಿಲ್ಗೆ ತಕ್ಷಣ ತಾತ ಅಂದರೆ ಜ್ಞಾಪಕ ಬರೋ ವಿಚಾರ ಏನು? ತಾತ ಅಂದರೆ ಅತ್ಯಂತ ಗೌರವ ನಮಗೆ. ಅಂದರೆ ಇವತ್ತು ನಮ್ಮ ತಾತನವರು ಯಾವ ಮಟ್ಟದಿಂದ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ, ಸೊ ಅದು ಬಹುಶಃ ಇಟ್ ಇಸ್ ಜಸ್ಟ್ ದ ಹಿಸ್ಟ್ರಿ ವಿಚ್ ಇಸ್ ಬಿಹೈಂಡ್ ಹಿಮ್. ಅಂದರೆ ನಮಗೆ ಅತ್ಯಂತ ಗೌರವ ನಮ್ಮ ತಾತ ಅಂದರೆ ಗೌರವ. ಅಂದರೆ ನಾವು ಯಾರು ನಮ್ಮ ತಾತನ ಮುಂದೆ ಕುತ್ಕೊಳ್ಳೋಕ್ಕೂ ಒಂಥರ ಅಂದರೆ ಆ ಒಂದು ಪ್ರೀತಿ ಭಯ. ಅಂದರೆ ನಮ್ಮ ತಾತನವ್ರಿಗೆ ನನ್ನ ಕಂಡ್ರೆ ಭಾರಿ ಇಷ್ಟ. ನಾನು ಹೋದರೆ ಆಲ್ಮೋಸ್ಟ್ 1-2-3 hours ಬಿಡೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಚಿತ್ರರಂಗಕ್ಕೆ ಬರ್ತೀನಿ ಅಂತ ಆದಮೇಲೆ ಸ್ವಲ್ಪ ಹೋಗೋದು ಕಮ್ಮಿ. ಹೇಳ್ತಾ ಇರ್ತಾರೆ ಮಗನ ಯಾಕೋ ಬರೋಲ್ಲ ನೀನು, ಬಾರೋ ಬಾರೋ ಅಂತ. ಸೊ ಯಾವಾಗ ಅದು ತಾತನಂತೂ ಭಾರಿ ಮಿಸ್ ಮಾಡ್ಕೊತೀನಿ ನಾನು. ಯಾಕೆಂದರೆ ಅವ್ರ ಜೊತೆ ಕುತ್ಕೊಂಡಾಗ ಅವ್ರ ಜೊತೆ ಒಂದು ಆಗೋ ಮಾತುಕತೆಗಳು, ಅವರ ಒಂದು ಹಿಸ್ಟ್ರಿ, ಅವರೇನು ನೆನಪಿಟ್ಕೊಂಡು ಅವ್ರು ಏನೋ ಒಂದಷ್ಟು ವಿಷಯಗಳು ಹೇಳ್ತಾರೆ, ಸೊ ಅದು ಸಿಕ್ಕಾಪಟ್ಟೆ ಇಟ್ ಈಸ್ ಎ ವೆರಿ ನಾಲೆಡ್ಜಬಲ್ ಥಿಂಗ್ ಸರ್ ಫಾರ್ ಎನಿಬಡಿ. ಅವರಲ್ಲಿ ಯಾವ ಗುಣ ನಿಮ್ಮನ್ನು ಭಾಳ ಇದು ಎಲ್ಲರಲ್ಲೂ ಇರಬೇಕಪ್ಪ ಈ ಥರದ್ದು? ಒಂದು ಮೇಜರ್ ನಮ್ಮ ತಾತನವ್ರನ್ನ ನಾನು ನೋಡಿರೋದು, ಈಸ್ ಎ ಫೈಟರ್. ಅಂದರೆ ಅವ್ರು ಯಾವತ್ತೂ ಸೋಲು ಒಪ್ಪೋದಿಲ್ಲ. ಆಮೇಲೆ ಅಷ್ಟೀಸಿಯಾಗಿ ಯಾವುದಕ್ಕೂ ಅವರು ಬೆಂಡ್ ಆಗಲ್ಲ. ಅಂದರೆ ತಾತ ಅವರು ಈಸ್ ಆಲ್ವೇಸ್ ಬೀನ್ ಎ ಫೈಟರ್. ಸೊ ಐ ಲೈಕ್ ದಟ್. ಆ ಗುಣ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂದರೆ ಅಟ್ ಎನಿ ಕಾಸ್ಟ್ ಯಾವುದಕ್ಕೂ ಇಮಿಡಿಯೇಟಾಗಿ ಸಡನ್ ಆಗಿ ಏನೋ ಒಂದು ಟರ್ನ್ ತೊಗೊಳೋದು ಆ ಥರ ಏನಿಲ್ಲ. ಈಸ್ ಒಂದು ಕಡಾಖಂಡಿತವಾಗಿ ಏನಾದ್ರು ಒಂದು ಡಿಸೈಡ್ ಮಾಡಿದ್ರೆ ವಿಲ್ ಸ್ಟಿಕ್ ಆನ್ ಟು ದಟ್. ಐ ಲೈಕ್ ದಟ್ ಆ್ಯಟಿಟ್ಯೂಡ್ ಸರ್ ನಮ್ಮ ತಾತನವ್ರ ಹತ್ರ. ನಿಖಿಲ್, ನೀವು ಕುಮಾರಸ್ವಾಮಿ ಅವ್ರನ್ನ ಭಾಳ ಹತ್ತಿರದಿಂದ ಕಂಡವರು. ನೀವು ನಾನು ಕೇಳ್ಪಟ್ಟಿದ್ದೀನಿ ತಂದೆ ಮಗ ಭಾಳ ಒಂಥರ ಫ್ರೆಂಡ್ಸ್ ಥರ ಇರ್ತೀರಿ ಅಂತ. ಖಂಡಿತ ಸರ್. ನೀವು ಅವರನ್ನ ಹತ್ತಿರದಿಂದ ಕಂಡಿದ್ದೀರಲ್ಲ, ಅವರ ಯಾವ ಗುಣ ನಿಮಗೆ ಭಾಳ ಅಚ್ಚುಮೆಚ್ಚು? ಅದೇ ರೀತಿ ಯಾವುದೋ ಇದೊಂದು ಸ್ವಲ್ಪ ನನಗೆ ಬದಲಾವಣೆ ಮಾಡ್ಕೋಬೋದಿತ್ತು ಅವರು ಅಂತ ಅನಿಸಿದ್ದುಂಡ? ಮೊದಲನೇದಾಗಿ ಬದಲಾವಣೆ ವಿಷಯ ಮಾತಾಡೋದಾದರೆ, ನಾನು ನಮ್ಮ ತಂದೆಯವ್ರನ್ನ ಜಡ್ಜ್ಮೆಂಟ್ ಮಾಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಆ ಮಟ್ಟಕ್ಕೆ ನಾನು ಬೆಳೆದಿಲ್ಲ ಸರ್, ಅದನ್ನಂತೂ ನಾನು ಮಾಡೋಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ. ಬಟ್ ಒಂದು ಗುಣ ಅವ್ರದ್ದು ನನಗೇನಿಷ್ಟ ಅಂತ ಹೇಳಿದ್ರೆ, ಅವರು ಜನಗಳ ಮಧ್ಯೆ ಇದ್ದು ಏನು ಒಂದು ಕೆಲಸ ಮಾಡ್ಕೊಂಡು ಬಂದರು. ಏನು ಈಸ್ ಬೀನ್ ಎ ವೆರಿ ಡಿಫ್ರೆಂಟ್, ಅಂದರೆ ಭಾರಿನೇ ಒಂದು ಡಿಫ್ರೆಂಟ್ ಆದ ಚೀಫ್ ಮಿನಿಸ್ಟರ್ ಆಗಿದ್ದರು ನಮ್ಮ ತಂದೆಯವರು. ಅಂದರೆ ಏನು ಜನಗಳ ಮಧ್ಯೆ ಇದ್ದು ಜನಗಳ ಕಷ್ಟ ಸುಖ ಅರ್ತ್ಕೊಂಡು ಅವ್ರ ಜೊತೆ ಬದುಕೊಂಬಂದವರು ನಮ್ಮ ತಂದೆ. ಆ ಒಂದು ಗುಣ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ತೆಗೆದುಕೊಂಡ ಒಂದು ತೀರ್ಮಾನ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಮಗೆ ಭಾಳ ಖುಷಿ ಕೊಡ್ತು ಅಂತ ಅನ್ಸೋದು ಯಾವುದು? ನಮ್ಮ ತಂದೆಯವರು ಪ್ರತಿದಿನವೂ 20 ತಿಂಗಳು ಏನೊಂದು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದರು. ಜನಗಳ ಮಧ್ಯೆ ಇರ್ಬೋದು, ಜನತಾ ದರ್ಶನ ಇರ್ಬೋದು, ಎಲ್ಲ ಒಂದು ಹೊಸ ಕ್ರಿಯೇಷನ್ ಮಾಡಿದ್ರು ಅವರು. ಅಂದರೆ ಯಾರು ಮಾಡದೇ ಇದ್ದಿದ್ದು ಒಂದು ಬದಲಾವಣೆ, ಒಂದು ಅಟೆಂಪ್ಟ್ ಮಾಡಿದ್ರು ನಮ್ಮ ತಂದೆಯವರು. ಅದು ನನಗೆ ಭಾರಿ ಖುಷಿ ಕೊಡ್ತು ಸರ್. ಅದೇ ರೀತಿ ಅವ್ರ ಮೇಲೆ ಒಂದು ಗಂಭೀರವಾದ ಆರೋಪ ಬಂತು, ಆದರೆ ಅದು ಇನ್ನೂ ಯಾವುದೇ ರೀತಿಯ ತಾರ್ಕಿಕ ಅಂತ್ಯನ ಕಾಣಲಿಲ್ಲ. 150 crore rupees ಲಂಚ ಪಡ್ಕೊಂಡ್ಬಿಟ್ರು ಅಂತ ಹೇಳಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದ್ರು. ಅವತ್ತಿನ ದಿನ ತಮಗೇನು ಅನ್ನಿಸ್ತು?
ಅವತ್ತಿನ ದಿನ ಖಂಡಿತವಾಗ್ಲೂ ಮನಸ್ಸಿಗೆ ಬೇಜಾರಾಯಿತು ಯಾಕೆಂದ್ರೆ ನಮ್ಮ ತಂದೆಯವರು ಆ ತರ ಯಾವತ್ತು ಮಾಡಿದವರಲ್ಲ ನನಗೆ ಗೊತ್ತಿತ್ತು ನನಗೆ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಜಡ್ಜ್ಮೆಂಟ್ ಬಂದಿ ಸುಮಾರು ಟೈಮ್ ಆಯ್ತು ಸರ್ ಅದು ಆಕ್ಚುಲಿ ಜಡ್ಜ್ಮೆಂಟ್ ಇಸ್ ಓವರ್ ಅಲ್ವಾ ಸರ್ ಇಟ್ ಇಸ್ ಆಲ್ ಡನ್ ಅಂಡ್ ಡಸ್ಟೆಡ್ ಇವತ್ತು ಅನ್ಸುತ್ತೆ ಬಹುಶಃ ನಿಖಿಲ್ ಇನ್ನೂ ಒಂದಷ್ಟು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಚರ್ಚೆ ಮಾಡೋದಿದೆ ಈಗ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ ಈಗ ಒಂದು ಬ್ರೇಕ್ ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಿಖಿಲ್ ನಿಮಗೆ ಚಿತ್ರರಂಗದಲ್ಲಿ ಯಾವ ನಟ ನಿಮಗೆ ಆದರ್ಶ ಸರ್ ಖಂಡಿತವಾಗ್ಲೂ ಡಾಕ್ಟರ್ ರಾಜಣ್ಣ ಯಾಕೆಂದ್ರೆ ನಾವು ಚಿಕ್ಕಂದಿನಿಂದ ಅವ್ರು ನೋಡ್ಕೊಂಡು ಬೆಳೆದವರು ಅಂಬರೀಷ್ ಅಣ್ಣ ಇರ್ಬೋದು ರಾಜಣ್ಣ ವಿಷ್ಣುವರ್ಧನ್ ಸರ್ ಮೋಸ್ಟ್ ಕೆರಿಸ್ಮ್ಯಾಟಿಕ್ ಆ್ಯಕ್ಟರ್ ಐ ಎವರ್ ಸೀನ್ ಇನ್ ಮೈ ಲೈಫ್ ಆ್ಯಂಡ್ ಡೆಫಿನೆಟ್ಲಿ ಆ್ಯಕ್ಟಿಂಗ್ ವಿಷಯಕ್ಕೆ ಬಂದಾಗ ರಾಜಣ್ಣ ಈಸ್ ಲೈಕ್ ಗಾಡ್ ಫಾರ್ ಮೀ ಖಂಡಿತವಾಗ್ಲೂ ಅವ್ರು ನೋಡ್ಕೊಂಡು ಬೆಳೆದವನು ಸೊ ಈಸ್ ಗೋಯಿಂಗ್ ಟು ರಿಮೈನ್ ಇನ್ ಮೈ ಹಾರ್ಟ್ ಫಾರ್ ಎವರ್ ಸರ್ ಈಸ್ ದ ಬೆಸ್ಟ್ ಸರ್ ಅದೇ ರೀತಿ ನಟಿಯ ಬಗ್ಗೆ ಆದರೆ ತಮಗೆ ಯಾವ ಹೀರೋಯಿನ್ ಅಚ್ಚುಮೆಚ್ಚು ನಮ್ಮ ಭಾರತಿ ಆಂಟಿ ಅವರಿರ್ಬೋದು ಅಥವಾ ಬಿ ಸರೋಜಾದೇವಿ ಆಂಟಿ ಅವರಿರ್ಬೋದು ಸೊ ಇವರೆಲ್ಲರೂ ಅಂದರೆ ನೀವು ಓಲ್ಡ್ ಜನ್ರೇಷನ್ ಕೇಳ್ತಾ ಇದ್ದೀರಾ ಅಲ್ವಾ ಸರ್ ವೆನ್ ಇಟ್ ಕಮ್ಸ್ ಟು ಓಲ್ಡ್ ಜನ್ರೇಷನ್ ಡೆಫಿನೆಟ್ಲಿ ದೇರ್ ಆರ್ ಎ ಲಾಟ್ ಮೆನಿ ಪೀಪಲ್ ಸರ್ ಈಗಿನವರಲ್ಲಿ ಗೊತ್ತಿಲ್ಲ ಸರ್ ಕ್ವಶನ್ ಮಾರ್ಕೆ ಅದು ಈಗ ಭಾಳ ಒಂದು ದೊಡ್ಡ ಪ್ರಾಜೆಕ್ಟನ್ನು ನಿಮ್ಮ ಎದುರಿಗೆ ತೆಗೆದುಕೊಂಡಿದ್ದೀರಿ ನಿಖಿಲ್ ಅವರೇ ಜಾಗ್ವಾರ್ಗೋಸ್ಕರ ನೀವು ಏನೇನು ತಯಾರಿಗಳನ್ನ ಮಾಡ್ಕೊಂಡ್ರಿ ನಿಮ್ಮನ್ನು ನೀವು ಆ ಕ್ಯಾರೆಕ್ಟರ್ಗೆ ಹೊಂದಿಸ್ಕೊಳ್ಳಿಕ್ಕೆ ಒಂದು ವರ್ಷದ ಹಿಂದೆ ನಾನು ಚಿತ್ರರಂಗ ನಟ ಆಗಿ ಬರ್ತೀನಿ ಅಂತ ಹೇಳಿದ್ದು ಮಾತು ತಮ್ಮ ಮೀಡಿಯಾಲೆಲ್ಲ ಬಂತು ಆನಂತರ ಐ ಟುಕ್ ಮೈ ಟೈಮ್ ಅಂದರೆ ನಾನು ಯಾವುದೇ ರೀತಿ ಅರ್ಜೆಂಟಲ್ಲಿ ಯಾವುದು ಕೆಲಸಗಳು ಮಾಡೋದಿಲ್ಲ ಯಾಕೆಂದರೆ ಇವತ್ತೇನಾಗುತ್ತೆ ಜನಗಳು ನಮ್ಮ ಮೇಲೆ ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಆ ಎಕ್ಸ್ಪೆಕ್ಟೇಷನ್ ಕಾಪಾಡ್ಕೋಬೇಕು ಯಾಕೆಂದರೆ ಕೇವಲ ನಮ್ಮ ತಂದೆಯವರು ರಾಜಕಾರಣಿ ಆಗಿದ್ದರೆ ಅದು ಬೇರೆ ಪ್ರಶ್ನೆ ಆಗಲೇ ಹೇಳ್ದಂಗೆ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅಂದರೆ ನಮ್ಮ ಬ್ಯಾನರ್ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ ಜನಕ್ಕೆ ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂತ ಸೊ ಆ ಕಾರಣದಿಂದ ಫಾರ್ ದಟ್ ಎಕ್ಸ್ಪೆಕ್ಟೇಷನ್ ಆ ಫುಲ್ಫಿಲ್ ಮಾಡಲಿಕ್ಕೆ ಆಲ್ಮೋಸ್ಟ್ ನಾನು ಒಂದು ವರ್ಷ ಟೈಮ್ ತೊಗೊಂಡಿದ್ದೀನಿ ಯಾಕೆಂದರೆ ನಾನು ನಮ್ಮ ಡೈರೆಕ್ಟರ್ ಮಹಾದೇವ್ ಸರ್ ಜೊತೆ ಒಂದಷ್ಟು ಶಾರ್ಟ್ ಮೂವಿಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ವೆರಿ ಪ್ರಾಕ್ಟಿಕಲ್ ಪರ್ಸನ್ ನಾನು ಯಾವತ್ತೂ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ ಸೊ ಐ ಬಿನ್ ಡೂಯಿಂಗ್ ಶಾರ್ಟ್ ಮೂವೀಸ್ ಅಂದರೆ ಈ ಶಾರ್ಟ್ ಮೂವಿನಲ್ಲಿ ನಾವು ಯಾವ ಥರ ಕರೆಕ್ಷನ್ ಮಾಡ್ಕೋಬೇಕು ನೆಕ್ಸ್ಟ್ ಅಂದರೆ ಯಾವುದು ಕರೆಕ್ಟಾಗಿ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾವುದು ಕರೆಕ್ಟಾಗಿ ಮಾಡಿಲ್ಲ ಅನ್ನೋದು ಇಂಪಾರ್ಟೆಂಟ್ ಯಾವಾಗಲೂ ಆ ರೀತಿ ನಾನು ನೋಡ್ಕೊಂಡು ಬದಲಾವಣೆ ಆಗಿ ಇಲ್ಲಿವರೆಗೂ ಬಂದಿದ್ದೀನಿ ಸೊ ಈವನ್ ಡ್ಯಾನ್ಸ್ ಇರ್ಬೋದು ನಮ್ಮ ಮಹಾದೇವ್ ಅವ್ರ ಜೊತೆ ನನ್ನ ಸ್ನೇಹಿತ ಒಬ್ಬ ಜಗನ್ ಅಂತ ಇದ್ದಾನೆ ಸೊ ಆಲ್ಮೋಸ್ಟ್ ವರ್ಕೌಟ್ ಇರ್ಬೋದು ನಮ್ಮ ಒಬ್ಬ ಬ್ರಿಟಿಷ್ ಟ್ರೈನರ್ ಇದ್ದಾನೆ ಸೊ ಇದೆಲ್ಲ ನಡ್ಕೊಂಡ್ತಾನೆ ಬರ್ತದೆ ಸರ್ ಆಲ್ಮೋಸ್ಟ್ ಇಟ್ಸ್ ಬಿನ್ ಕ್ವೈಟ್ ಎ ವೈಲ್ ನೌ ಆ್ಯಂಡ್ ಐ ಆಮ್ ಸ್ಟ್ಯಾಂಡಿಂಗ್ ಇಯರ್ ಇನ್ ಫ್ರಂಟ್ ಆಫ್ ಬ್ಲೂ ಪ್ರಿಂಟ್ ಇಟ್ಕೊಂಡೇ ವರ್ಕ್ ಮಾಡ್ತಾ ಇದ್ದೀರಿ ಖಂಡಿತ ಸರ್ ಖಂಡಿತ ಎಸ್ ಜಾಗ್ವಾರ್ ಆಯಿತು ನೆಕ್ಸ್ಟ್ ಏನು ಗೊತ್ತಿಲ್ಲ ಸರ್ ಈಗ ಕೇವಲ ಜಾಗ್ವಾರ್ ಅಷ್ಟೇ ಇಟ್ಸ್ ಓನ್ಲಿ ಜಾಗ್ವಾರ್ ನೌ ನಾನು ಜಾಸ್ತಿ ಒಂದೇ ಸಲ ಎಲ್ಲ ಸಿಕ್ಕಾಪಟ್ಟೆ ಗೊಂದಲ ಮಾಡ್ಕೊಳಕ್ಕೆ ಹೋಗಲ್ಲ ಮನ್ಸ್ನ ಒಂದು ಜಾಗ್ವಾರ್ ಅಂದರೆ ಸ್ಟಿಕ್ ಆನ್ ಟು ಜಾಗ್ವಾರ್ ಅಷ್ಟೇ ನಥಿಂಗ್ ಎಲ್ಸ್ ಅದರ್ ದೆನ್ ದಟ್ ನೌ ಒಬ್ಬ ಯುವ ನಟನಾಗಿ ಕಾಲಿಡ್ತಾ ಇದ್ದೀರಿ ಕನ್ನಡ ಚಿತ್ರರಂಗದ ಬಗ್ಗೆ ನಿಮ್ಗೆ ನೀವು ಏನು ಅಂದ್ಕೊಂಡಿದ್ದೀರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಹಿಂದಿನ ದಿನ ನಮ್ಮದು ಪುಟ್ಟಣ್ಣ ಕಣಗಾಲ್ ಸಾಹೇಬ್ರು ಇರ್ಬೋದು ಈ ಥರ ಒಂದು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಯಾವ ರೀತಿ ನಮ್ಮ ಕನ್ನಡನ ಬೆಳೆಸಿದ್ರು ಅಂದರೆ ಒಂದಷ್ಟು ಟೈಮಲ್ಲಿ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿ ಡೌನ್ಫಾಲ್ ಆಯಿತು ಬಟ್ ಅಗೇನ್ ನಾವು ಪಿಕಪ್ ಆಗ್ತಾ ಇದ್ದೀವಿ ಈಗ ನಮ್ಮ ಯಶ್ ಅವ್ರು ಇರ್ಬೋದು ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಥವಾ ನಮ್ಮ ಸುದೀಪ್ ಸರ್ ಇರ್ಬೋದು ಅವರು ತೆಲುಗುನಲ್ಲಿ ಹೋಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಸೊ ಇದೆಲ್ಲ ಇಟ್ ಈಸ್ ಎ ವೆರಿ ಗುಡ್ ಪಾಸಿಟಿವ್ ವೈಬ್ಸ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಗ್ರೋ ಆಗ್ತಾ ಇದೆ ಇಟ್ ಈಸ್ ಸ್ಟಾರ್ಟೆಡ್ ಅಂತ ನನಗನ್ಸುತ್ತೆ ಒಳ್ಳೇದಾಗುತ್ತೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಖಂಡಿತವಾಗ್ಲೂ ಇದೆ ಸರ್ ಡೆಫಿನೆಟ್ಲಿ ಇದೆ ನಿಖಿಲ್ ನಿಮ್ಮ ಬಿಡುವಿಲ್ಲದ ಶೆಡ್ಯೂಲ್ ನಡುವೆ ನಮ್ಮ ಚಾನಲ್ಗೆ ತಾವು ಸಂದರ್ಶನ ಕೊಟ್ಟಿದ್ದೀರಿ ನಿಮ್ಮ ಜಾಗ್ವಾರ್ ಪ್ರಾಜೆಕ್ಟ್ಗೆ ನಾವು ಶುಭ ಕೋರ್ತಾ ಇದ್ದೀವಿ ಯಶಸ್ವಿಯಾಗಲಿ ನಿಮ್ಮ ಮುಂದಿನ ಯೋಜನೆಗಳು ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದೀವಿ ಧನ್ಯವಾದಗಳು ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್